ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳು ತಮಗೆ ಎಕ್ಸಾಮ್ 2 ಏನು ಅಂತ ಹೇಳಿದ್ರೆ ಎಕ್ಸ್ಟೆಂಡ್ ಮಾಡಿ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ರೆಸ್ತಿ ಮಲ್ಲೇಶ್ವರಂ ಅಂತಿದ್ದೀವಿ. ವಿಷಯ ನೋಡ್ಬಂದು 2024 SLC ಪರೀಕ್ಷೆ 2 ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಅಂತ ಹೇಳಿದ್ರೆ ರಿವೈಸ್ ಟೈಮ್ ಟೇಬಲನ್ನು ಅನೌನ್ಸ್ ಮಾಡಿದ್ದಾರೆ. ಮೊದಲು ನೋಡ್ಬೋದು 2024 SLC ಪರೀಕ್ಷೆ 2 ದಿನಾಂಕ 7/6/2024 14/6/2024 ನಡೆಸಲು ತೀರ್ಮಾನ ಮಾಡಿದರು. ಈಗ ಅದೇನು ಸದರಿ ಪರೀಕ್ಷೆಯನ್ನು ಮುಂದೂಡಿ ದಿನಾಂಕ 14/6/2024 22/6/2024 ನಡೆಸಲು ತೀರ್ಮಾನಿಸಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಮಂಡಳಿ ಜಾಲತಾಣದಲ್ಲಿ ಏನು ಅಂತ ಹೇಳಿದ್ರೆ ಪ್ರಕಟ ಮಾಡಿದ್ದಾರೆ. ಅಂದರೆ ಮೊದಲು 7ನೇ ತಾರೀಕಿಗೆ ಜೂನ್ 7ನೇ ತಾರೀಕಿಗೆ ಎಕ್ಸಾಮ್ ನಡೆಸ್ಬೇಕಂತೇಳಿ ಟೈಮ್ ಟೇಬಲ್ ಅನೌನ್ಸ್ ಮಾಡಿದ್ರು. ಬಟ್ ಅದನ್ನೇನು ಅಂತ ಹೇಳಿದ್ರೆ ಅದಕ್ಕೆ ತಿದ್ದುಪಡಿ ಮಾಡಿಬಿಟ್ಟು 14/6/2024 ಎಕ್ಸಾಮ್ 2 ನಡೆಸಲಿಕ್ಕೆ ಮಂಡಳಿ ಏನು ಅಂತ ಹೇಳಿದ್ರೆ ತೀರ್ಮಾನ ಮಾಡಲಾಗಿದೆ. ಇದು ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಈ ಸಲ ಕಳಪೆ ಮಟ್ಟದ ರಿಸಲ್ಟ್ ಬಂದಿರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಓದಲಿಕ್ಕೆ ವಿದ್ಯಾರ್ಥಿಗಳಿಗೆ ಕಾಲಾವಕಾಶವನ್ನು ಕೊಡೋ ಸಲುವಾಗಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನು ಅಂತ ಹೇಳಿದ್ರೆ ಟೈಮ್ ಟೇಬಲನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಮತ್ತು ನೋಡ್ಬೋದು ಎಲ್ಲ ಶಾಲೆಗಳಲ್ಲಿ ಮೇ 29ಕ್ಕೆ ಎಕ್ಸಾಮ್ ಶಾಲೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅವ್ರಿಗೇನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸ್ಪೆಷಲ್ ಕ್ಲಾಸನ್ನು ಅರೇಂಜ್ ಮಾಡಿಬಿಟ್ಟು ಅಂಥ ಮಕ್ಕಳಿಗೆ ಇನ್ನೂ ಸ್ವಲ್ಪ ರಿಸಲ್ಟ್ ಮಾಡಲಿಕ್ಕೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಂಡಳಿ ಮಾಡಿಕೊಟ್ಟಿದೆ. ಹೀಗಾಗಿಬಿಟ್ಟು ವಿದ್ಯಾರ್ಥಿಗಳು ಯಾರು ಇದರಲ್ಲಿ ಅನುತ್ತೀರ್ಣರಾಗಿದ್ದೀರೋ ಅಥವಾ ಯಾರು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವಂಥ ವಿದ್ಯಾರ್ಥಿಗಳಿದ್ದರು ಅಂಥವ್ರು ಏನು ಅಂತ ಹೇಳಿದ್ರೆ ನಿಮ್ಮ ಶಾಲೆಯಲ್ಲಿ ಮತ್ತೆ ಕೆಲವೊಂದಿಷ್ಟು ವಿಶೇಷ ತರಗತಿಗಳನ್ನ ನಡೆಸಲಾಗುತ್ತೆ. ಅಲ್ಲಿ ಹೋಗಿಬಿಟ್ಟು ನೀವು ಶಾಲೆಗೆ ಹೋಗಿ ವಿಶೇಷ ತರಗತಿಗಳಿಗೆ ಹಾಜರಾಗಿಬಿಟ್ಟು ನೀವೇನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ರಿಸಲ್ಟನ್ನು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಕಾಲಾವಕಾಶವನ್ನು ನೀಡಿದ್ದಾರೆ. ಟೈಮ್ ಟೇಬಲ್ ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ, ಪರೀಕ್ಷೆ 2 ವೇಳಾಪಟ್ಟಿ ಅಂತ ಇದೆ. ದಿನಾಂಕ 14/6/2024 ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲೀಷ್, ಸಂಸ್ಕೃತ ಇದೆ. ಬೆಳಗ್ಗೆ 10:15 1:30 ಇರುತ್ತೆ. ಒಟ್ಟು ಅವಧಿ 3 ಗಂಟೆ 15 ನಿಮಿಷ. ನೋಡ್ಬೋದು 15/6/2024 ಏನು ಅಂತ ಹೇಳಿದ್ರೆ ಹಿಂದಿ, ಕನ್ನಡ, ಇಂಗ್ಲೀಷು, ಉರ್ದು ಇಂಥವೆಲ್ಲ ಸಬ್ಜೆಕ್ಟ್ ಇರುತ್ತೆ. ತೃತೀಯ ಭಾಷೆ ಇರುತ್ತೆ, ಮೊದಲು ಪ್ರಥಮ ಭಾಷೆ, ಸೆಕೆಂಡ್ ತೃತೀಯ ಭಾಷೆ. 14/15 ಕಾಲಾವಕಾಶ ಕೊಟ್ಟಿಲ್ಲ ನೋಡಿ, ಅದು ಒಂದು ಇದು ಮಾಡಿದ್ದಾರೆ ಇಲ್ಲಿ. ಯಾಕಂದರೆ ಎಕ್ಸಾಮ್ 1ಗೆ ಕಾಲಾವಕಾಶ ಇತ್ತು, ಮಧ್ಯದಲ್ಲಿ ಕಾಲಾವಕಾಶ ಕೊಟ್ಟಿಲ್ಲ. ಇದಕ್ಕೆ ಒಂದು ದಿನ 2 ದಿನ ಓದಲಿಕ್ಕೆ, ರಿವಿಷನ್ ಮಾಡಲಿಕ್ಕೆ. 16/6/2024 ರಜಾ ದಿನ ಇದೆ. ಇಲ್ಲಿ ನೋಡ್ಬೋದು 17/6 ಬಕ್ರೀದ್ ಕೂಡ ಅವತ್ತು ರಜೆ ಇದೆ, 2 ದಿನ ಕಾಲಾವಕಾಶ ಇದೆ. ಇಲ್ಲಿ 18/6/2024 ಏನಂದ್ರೆ ಕೋರ್ ಸಬ್ಜೆಕ್ಟ್ ಇರುತ್ತೆ, ಗಣಿತ ಇರುತ್ತೆ. 10:15 1:30 3 ಗಂಟೆ 15 ನಿಮಿಷ ಇರುತ್ತೆ. ಗಣಿತ ಮತ್ತು ಅಲ್ಲಿ ಸಮಾಜಶಾಸ್ತ್ರ ಅಂತೇಳಿ ತೊಗೊಂಡಿರ್ತಾರೆ, ಅವ್ರಿಗಿರುತ್ತೆ ಕೋರ್ ಸಬ್ಜೆಕ್ಟು. ಮತ್ತು ಬುಧವಾರ ನೋಡ್ಬೋದು 18/19 ಇಲ್ಲಿ ಕಾಲಾವಕಾಶ ಇಲ್ಲ. ಮತ್ತು ಕೋರ್ ಸಬ್ಜೆಕ್ಟ್ ಇದೆ ಯಾವುದು, ಎಲಿಮೆಂಟ್ರಿ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಮತ್ತು ಎಲಿಮೆಂಟ್ಸ್ ಆಫ್ ಅರ್ಥಶಾಸ್ತ್ರ. ನಮ್ಮ ವಿದ್ಯಾರ್ಥಿಗಳಿಗೆ ಕೋರ್ ಸಬ್ಜೆಕ್ಟ್ ಇಲ್ಲಿ ಯಾವುದು ಇರಲಿಕ್ಕೆ ಇಲ್ಲ. ಇಲ್ಲಿ ಅರ್ಥಶಾಸ್ತ್ರ ಎಲ್ಲ ಇರುತ್ತೆ, ಇಲ್ಲಿ ನಿಮಗಿಲ್ಲ. ಮುಂದಿನ ರಜೆ ಸಿಕ್ಕಂಗೆ ಆಗುತ್ತೆ. ನೆಕ್ಸ್ಟ್ ನೋಡೋದು 20/6/2024 ವಿಜ್ಞಾನ ಇದೆ ಕೋರ್ ಸಬ್ಜೆಕ್ಟು. ಮತ್ತು 21/6/2024 ದ್ವಿತೀಯ ಭಾಷೆ ಇಂಗ್ಲೀಷ್ ಇದೆ, ಕನ್ನಡ ಮೀಡಿಯಮ್ದಲ್ಲಿ ಇಂಗ್ಲೀಷು. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಕನ್ನಡ ಇರುತ್ತೆ ದ್ವಿತೀಯ ಭಾಷೆ. 22/6/2024 ಕೋರ್ಸ್ ಬಿಟ್ಟು ಸಮಾಜ ವಿಜ್ಞಾನ ಇರುತ್ತೆ. ಈ ಥರ ಟೈಮ್ ಟೇಬಲನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇನ್ನೂ ಸಮಯಾವಕಾಶ ಏನಂದರೆ ತಮಗೆ ಸಾಕಷ್ಟು ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗಿಸ್ಕೊಳ್ಳಿ. ಮತ್ತು ಏನಾದರೂ SLC ಬಗ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.